ದೇವರು ಈ ಪ್ರಪಂಚವನ್ನು ಬಹಳ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. 100 ಕೆಜಿ ತೂಕದ ಅಕ್ಕಿಯ ಚೀಲವನ್ನು ಹೊರುವ ಶಕ್ತಿ ಇರುವ ವ್ಯಕ್ತಿಗೆ ಅದನ್ನು ಕೊಳ್ಳಲು ಆಗುವುದಿಲ್ಲ, ಅದನ್ನು ಕೊಳ್ಳುವ ವ್ಯಕ್ತಿಗೆ ಅದನ್ನು ಹೊರಲು ಆಗುವುದಿಲ್ಲ. ಇದುವೇ ಭಗವಂತನ ಸೃಷ್ಟಿ. ಸಿಗರೇಟ್ ಕುಡಿದು ಚೂಯಿಂಗಮ್ ತಿಂದರೆ ವಾಸನೆ ಹೋಗಬಹುದು, ಆದರೆ ಲಂಗ್ಸ್ ಹಾಳಾಗದೇ ಇರಬಹುದೇ? ಪಾಪಗಳನ್ನು ಮಾಡಿದ್ದೇವೆ ಎಂದು ಗಂಗೆಯಲ್ಲಿ ಮುಳುಗಿದರೆ ಶರೀರ ನೆನೆಯಬಹುದು, ಹೊರತು ಪಾಪಗಳು ಹೋಗಲು ಸಾಧ್ಯವೇ? ಒಂಟಿಯಾಗಿ ಇದ್ದೇನೆ ಎಂದು ಚಿಂತಿಸಬೇಡ. ಆಕಾಶದ ಕಡೆ ನೋಡಿರಿ, ಇಡೀ ಪ್ರಪಂಚವೇ ನಿಮ್ಮ ಹಿಂದೆ ಎಂದು ಮುನ್ನಡೆಯಿರಿ. ನಂಬಿಕೆಗೆ ಅರ್ಹವಾದ ನಾಯಿ ಮನೆಯಿಂದ ಹೊರಗಿರುತ್ತೆ, ಕದ್ದು ತಿನ್ನೋ ಬೆಕ್ಕು ಮನೆಯ ಒಳಗಿರುತ್ತೆ. ಜೀವನದಲ್ಲೂ ಹಾಗೆ, ಒಳ್ಳೆಯವರನ್ನು ದೂರ ಇಡ್ತಾರೆ, ಮೋಸ ಮಾಡುವವರನ್ನು ಸುಲಭವಾಗಿ ನಂಬುತ್ತಾರೆ. ಹೆಣ್ಣು ನಗುತ್ತಾ ಇದ್ದರೆ ಚಂದ, ದಯವಿಟ್ಟು ಹೆಣ್ಣಿನ ಭಾವನೆ ಜೊತೆ ಆಟವಾಡಬಾರದು. ಅವಳ ಒಂದೊಂದು ಕಣ್ಣೀರು ಹನಿಯು ನಿಮ್ಮ ಸೋಲಿಗೆ ಕಾರಣ. ಸುಳ್ಳಿಗೆ 100 ಮುಖ, ಸತ್ಯಕ್ಕೆ ಒಂದೇ ಮುಖ. ಒತ್ತಾಯಕ್ಕೂ ಅನಿವಾರ್ಯಕ್ಕೆ ಚಾಟಿಂಗ್ ಮಾಡಿದರೆ ಅಲ್ಲಿ ಬರೀ ಅಕ್ಷರಗಳಿರ್ತವೆ ಹೊರತು ಭಾವನೆಗಳಲ್ಲ. ಒಂದು ನಿಮಿಷದಲ್ಲಿ ಬದುಕು ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಒಂದು ನಿಮಿಷದ ನಿರ್ಧಾರ ಬದುಕನ್ನು ಬದಲಾಯಿಸುತ್ತೆ. ಗೆಲ್ಲುವ ವ್ಯಕ್ತಿ ಮಾತ್ರ ಶ್ರೇಷ್ಠ ಅಲ್ಲ, ಇಲ್ಲಿ ಸೋಲಬೇಕು ಎಂದು ಗೊತ್ತಿರುವವರು ನಿಜವಾದ ಶ್ರೇಷ್ಠ ವ್ಯಕ್ತಿಗಳು. ಸಮುದ್ರದಲ್ಲಿ ಸೂಜಿ ಹುಡುಕುವುದು, ಪ್ರೀತಿಯಲ್ಲಿ ಸಂತೋಷ ಹುಡುಕುವುದು ಎರಡೂ ಒಂದೇ. ರಾಮ ಎನ್ನುವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಅಂದರೆ ಅದಕ್ಕೆ ಅರ್ಥವಿಲ್ಲ. ಆಡಂಬರ ಕೇವಲ ಅರೆಕ್ಷಣ ಮಾತ್ರ, ಆದಿಯಲ್ಲೂ ಅಂತ್ಯದಲ್ಲಿಯೂ ಅಂತರಾತ್ಮ ಶುದ್ಧಿಯೊಂದೇ ಪರಿಪೂರ್ಣ. ಜೀವನದಲ್ಲಿ ಎಲ್ಲವನ್ನು ಶಾಶ್ವತವಾಗಿ ಪಡೆಯಲು ಬಯಸುತ್ತೇವೆ, ಆದರೆ ಜೀವನವೇ ಶಾಶ್ವತವಲ್ಲ ಎಂಬುದನ್ನು ಮರೆಯುತ್ತೇವೆ. Thank you.